ಮೊದಲಾಗಿ ನಾನು ಅಲ್ಲಾಗ ಶುಕ್ರಿಯ ಅದಾ ಮಾಡ್ತೀನಿ. ತದನಂತರ ನಮ್ಮ ಕರ್ನಾಟಕ ಪ್ರದೇಶ ಅಧ್ಯಕ್ಷರಾದಂಥ ಸನ್ಮಾನ್ಯ ದಿನೇಶ್ ಗುಂಡ್ರು ಅವ್ರಿಗೆ, ಮತ್ತು ರಾಮಲಿಂಗೇ ಸಾಹೇಬರಿಗೆ, ಜಮೀರ್ ಅಣ್ಣನ್ಗೆ, ನಮ್ಮ ಶಾಸಕರಾದ ಬೈತಿ ಸುರೇಶ್ ಅಣ್ಣನ್ಗೆ ಅವರಿಗೆಲ್ಲ, ಮತ್ತು ನಮ್ಮ ಎಲ್ಲ ಪಕ್ಷದ ಗೌರವಂತ ಸದಸ್ಯರಿಗೆ ಹೃದಯಪೂರ್ವಕವಾಗಿ ಗುರುತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಪಕ್ಷ ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆಡಳಿತ ನಡೆಸಬೇಕು. ಈಗಾಗಲೇ ಮೂರುವರೆ ವರ್ಷ ಒಳ್ಳೆ ಆಡಳಿತ ನಾವು ಬೆಂಗಳೂರು ಕೊಟ್ಟಿದ್ದೇವೆ. ಇದು ಮುಂದೆ ಎರಡನೇ ಭಾಗ. ಇದೇ ತರ ಆಡಳಿತ ನಾವು ಕೊಡೋಣ, ಜನರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಮುಂದೆ ಬಜೆಟ್ ಅಲ್ಲಿ ಇಡೀ ಬೆಂಗಳೂರು ಜನತೆಗೆ ಒಳ್ಳೇದಾಗ್ಲಿ ಅಂತ ನಾವು ಹಾರಿಸ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಸಂಚಲನ ಇದೆ ನೋಡ್ತಾ ಇದೀವಿ. ಹೈವೇಯಿಂದ ಇಲ್ಲಿವರೆಗೆ ಬ್ಲಾಕ್ ಇದೆ. ಆ ತರ ಏನೆಲ್ಲ ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು 25 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಸಕ್ರಿಯ ಕೆಲಸ ಮಾಡಿದ್ದೇನೆ. ವಿದ್ಯಾರ್ಥಿ ಕಾಂಗ್ರೆಸ್ಸು, ಮತ್ತು ಯೂತ್ ಕಾಂಗ್ರೆಸ್ಸು, ಮತ್ತು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಮಾಡಿ ಎರಡನೇ ಬಾರಿ ಈ ಭಾಗದಲ್ಲಿ ನನ್ನ ಜನರ ಆಶೀರ್ವಾದದಿಂದ ಈ ನಾನು ಎರಡನೇ ಬಾರಿ ಕಾರ್ಪೋರೇಟರ್ ಆಗಿದ್ದೀನಿ. ನಾನು ಏನು ಒಳ್ಳೆತನ, ಒಳ್ಳೆ ಕೆಲಸ, ನಾನು ಒಳ್ಳೆ ಸ್ನೇಹಿತರು ಇಕ್ಕಿದ್ದೀವಿ, ಅದೇ ಬಹುಶಃ ಸಾಗರ ಅನ್ನಿಸ್ತದೆ. ಇದು ದೇವರ ಕೃಪೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ದಕ್ಷ ಪ್ರಾಮಾಣಿಕದಲ್ಲಿ ಮತ್ತೊಂದು ಹೆಸರೇ ನಮ್ಮ ಇವರು ವಾಚಿದವರು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಬೆಳೆದಿದ್ದಾರೆ. ಅವ್ರು ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಈ ಪಕ್ಷವನ್ನ ಯಾವ ರೀತಿ ನಡೆಸಿರ್ತಾವೆ? ಪಕ್ಷಕ್ಕೆ ಮೊದಲನೇ ಪ್ರಾತಿನಿಧ್ಯ ಯಾವತ್ತು ನಾನು ಕೊಡ್ತೀನಿ. ಯಾವತ್ತು ನನ್ನ ಪಕ್ಷದ ಜೊತೆಯಲ್ಲಿ ಯಾರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು. ನನ್ನ ಜೊತೆಯಲ್ಲಿ ಯಾರ್ಯಾರು 25 ವರ್ಷ ಹಿಂದೆ ಕೆಲಸ ಮಾಡಿದ್ರು ಅವರೆಲ್ಲ ನಾನು ಪರ್ಸನಲ್ ಆಗಿ ಫೋನ್ ಮಾಡಿ ಬರಬೇಕು, ನಾನು ಅಧಿಕಾರ ಬಂದಿದೆ ಅಂತ ಹೇಳಿದ್ದೀನಿ. ಅವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿಜವಾಗ್ಲೂ ಶಾಸಕರು ಒಂದು ದೊಡ್ಡತನ ಹೇಳಿದರೆ ಪಕ್ಷವನ್ನು ಬೆಳೆಸ್ಕೊಂಡು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇನ್ನೂ ಅಚ್ಚಿಗಿನ ಹೆಚ್ಚು ಮತವನ್ನು ನಾನು ಈ ಭಾಗದಲ್ಲಿ ಕೊಡಬೇಕಂತ ನಾನು ಪ್ರಯತ್ನ ಪಡ್ತೇನೆ. ಇವತ್ತು ಬೆಂಗಳೂರು ನಗರ ಪಾಲಿಕೆಯ ಆಡಳಿತ ಪಕ್ಷದ ನಾಯಕರಾಗಿ ನಮ್ಮ ಹೆಬ್ಬಾಳ ಕ್ಷೇತ್ರದ ವಾರ್ಡ್ ನಂಬರ್ 33 ಮನೋರಾಯಣ ಪಾಳ್ಯದ ಕಾರ್ಪೊರೇಟರ್ ಅಬ್ದುಲ್ ವಾಜೀದ್ರವರು ಆಡಳಿತ ಪಕ್ಷದ ನಾಯಕರಾಗಿದ್ದಾರೆ. ಭಾಳ ಸಂತೋಷವಾಗಿದೆ ನಮಗೆಲ್ಲರಿಗೂ. ಮುಂಚೆಯಿಂದನೂ ವಾಜೀದ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಯುವ ಕಾಂಗ್ರೆಸ್ನಿಂದ ಸಹ ಬೆಂಗಳೂರು ನಗರ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದಂಥ ವ್ಯಕ್ತಿ. ಅದಕ್ಕೂ ಮುಂಚೆ ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಒಂದು ಸೇವೆಯನ್ನು ಗುರುತಿಸಿ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವರಿಗೆ ಆಡಳಿತ ಪಕ್ಷದ ನಾಯಕರನ್ನಾಗಿ ಮಾಡಿರೋದು ಭಾಳ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಾನು ಮತ್ತು ನನ್ನ ಕ್ಷೇತ್ರದ ಹೆಬ್ಬಾಳ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅಬ್ದುಲ್ ವಾಜೀದ್ರವರಿಗೆ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. 100% ಎಲ್ಲರಿಗಿಂತ ನನಗೆ ಅಬ್ದುಲ್ ವಾಜೀದ್ಗಿಂತ ನನಗೇನೆ ಜಾಸ್ತಿ ಖುಷಿಯಾಗಿದೆ. ನನ್ನ ಕ್ಷೇತ್ರದ ಒಬ್ಬ ಕಾರ್ಪೊರೇಟರ್ ಇವತ್ತು ಅದು ಒಬ್ಬ ಕೇಪಬಲ್ ಪರ್ಸನ್ ವಾಜೀದ್. ಕನ್ನಡ ಭಾಷೆಯ ಬಗ್ಗೆ ಆಗಲಿ, ಬೆಂಗಳೂರಿನ ಬಗ್ಗೆ ಆಗಲಿ, ಕನ್ನಡದ ಬಗ್ಗೆ ಆಗಲಿ ಒಳ್ಳೆಯ ಅಭಿಮಾನ ಇರುವಂತಹ ವ್ಯಕ್ತಿ. ಪಕ್ಷ ಸಂಘಟನೆಯಲ್ಲಿ ಭಾಳ ಮುಂದಿರುವಂಥ ವ್ಯಕ್ತಿ. ಎರಡನೇ ಸರಿ ವಾಜೀದ್ BBMP, ಇದಕ್ಕೂ ಮುಂಚೆ ಅವರ ಪತ್ನಿಯವರು BBMP ಸದಸ್ಯರಾಗಿದ್ದರು. ಎರಡನೇ ಸರಿ ವಾಜೀದ್ರವರು ಕಾರ್ಪೊರೇಟರ್ ಆಗಿರುವಂಥದ್ದು ಇದು ಭಾಳ ಸಂತೋಷವಾದ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ನೀವು ಹೆಚ್ಚಿನ ಪಕ್ಷದಲ್ಲಿ ನೆಕ್ಸ್ಟ್ ಮೇಯರ್ ಆಗಲಿ ಅನ್ನೋದೇ ನಮ್ಮ ಕನಸು. ಇನ್ನೂ ಹೆಚ್ಚಿನದಾಗಿ ಬೆಳೀಲಿ. ನೀವು ಈಗ ಏನಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಯಾವತ್ತೂ ಟ್ರಾಫಿಕ್ ಜಾಮ್ ಆಗ್ತದೆ. ಒಳ್ಳೆ ಕೆಲಸ ಮಾಡ್ತಾರೆ, ಆ ಕಾರಣದಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ. ಅವ್ರ ಜೊತೆಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಇದ್ದಾರೆ, ಆ ಕಾರಣದಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಸಂದೇಶ. ಪಕ್ಷಕ್ಕೋಸ್ಕರ ಹೋರಾಟ ಮಾಡಿ ಇಡೀ ಬೆಂಗಳೂರು ನಗರದಲ್ಲಿ 27 ಸೀಟು ಬರಲಿ ಅಂತಕ್ಕಂಥದ್ದೇ ಹೋರಾಟ.